ಪ್ರತಿ ವರ್ಷ ಜುಲೈ ತಿಂಗಳ ಒಂದನೇ ತಾರೀಕನ್ನು ಜೋಕ್ಸ್ ಡೇ ಅಂತ ಆಚರಿಸ್ತೀವಿ ಆಗಿದ್ದಂತಹ ನನಗೆ ಅನುಭವದಲ್ಲಿ ತಿಳಿದಂತಹ ಕೆಲವು ಜೋಕ್ಸ್ಗಳನ್ನು ನಾನು ನಿಮ್ಮಲ್ಲಿ ಹಂಚ್ಕೊಳ್ತೀನಿ ನಿಮಗೆ ನಗು ಬಂದರೆ ನಕ್ಕಿಬಿಡಿ ಪರೀಕ್ಷೆಗೆ ತಯಾರಿಯಾದಂಥ ಹುಡುಗರನ್ನು ಶಿಕ್ಷಕರು ರಿವೈಸ್ ಟೈಮ್ನಲ್ಲಿ ಪರೀಕ್ಷೆ ಮಾಡ್ತಾರೆ ಮಕ್ಕಳು ಎಷ್ಟು ಮಟ್ಟಿಗೆ ಓದಿದ್ದಾರೆ ಅಂತ ಪರೀಕ್ಷಿಸೋಕ್ಕೋಸ್ಕರ ಅಧ್ಯಾಪಕರು ಪ್ರಶ್ನೆ ಕೇಳಿದ್ರು ಚಿರಾಪುಂಜಿ ಹತ್ತಿರನೋ ಚಂದ್ರಲಾಕೋ ಹತ್ತಿರನೋ ಅಂತ ಕೇಳಿದ್ರು ಹುಡುಗ ಉತ್ತ ಕೊಟ್ಟ ಚಂದ್ರ ಹತ್ತಿರ ಸಾರ್ ಅಂದ ಟೀಚರು ಹೇಗೆ ಅಂದ ಚಂದ್ರನ ದಿನ ನೋಡ್ತೀವಿ ಸರ್ ಅದಕ್ಕೆ ಚಂದ್ರ ಹತ್ತಿರ ಅಂತ ಹೇಳಿದೆ ಚಿರಾಪುಂಜಿ ನಮಗೆ ಕಾಣಿಸೋದೇ ಇಲ್ವಲ್ಲ ಸರ್ ಅದಕ್ಕೆ ದೂರ ಅಂತ ಹೇಳಿದೆ ಅಂತ ಹುಡುಗನ ಉತ್ತರ ಈಗ ಚಂದ್ರನ ಬಗ್ಗೆ ಯಾವಾಗ ಮಾತು ಬಂತೋ ಆಗ ಟೀಚರ್ ಹೇಳಿದರು ನಾಳೆ ಚಂದ್ರನ ಮೇಲೆ ಪಾಠ ಮಾಡ್ತೀನಿ ಅಂತ ಹೇಳಿದ್ರು ಒಂದು ವಿದ್ಯಾರ್ಥಿ ಸರ್ ನಾನು ನಾಳೆ ಬರಲ್ಲ ಸರ್ ಅಂದ ಯಾಕೆ ಅಂದರು ನಮ್ಮಮ್ಮನಿಗೆ ನಾನು ಒಬ್ಬನೇ ಮಗಸೆ ಅದಕ್ಕೆ ಚಂದ್ರನ ಮೇಲೆ ನಮ್ಮಮ್ಮ ನನ್ನ ಕಳ್ಸಲ್ಲ ಅಂತ ಹಾಗೆ ಅಂತ ಹೇಳಿದ್ರು ಆಮೇಲೆ ತರಗತಿಗೆ ಬಂದಂತಹ ಟೀಚರು ಬರ್ತಾನೆ ಮಕ್ಕಳನ್ನು ಕೇಳಿದ್ರು ಯಾರು ಹೋಮ್ವರ್ಕ್ ಮಾಡಿಲ್ಲ ಅಂತ ಕೇಳಿದ್ರು ಕಿಟ್ಟಿ ಏನೋ ಹುಡುಗ ಕೈ ಎದ್ದ ಅಧ್ಯಾಪಕರು ಹೇಳಿದ್ರು ಒಂದು ದಿವ್ಸನಾದ್ರೂ ನೀನು ಹೋಮ್ವರ್ಕ್ ಮಾಡಿದೇನೋ ಅಂದರು ಕಿಟ್ಟಿ ಹೇಳಿದ ಸಾ ಅದು ನನ್ನ ಕೆಲಸನ ಸ ಏನು ಏನೋ ಹೇಳಿದ್ರು ನಮ್ಮ ಅಪ್ಪಂದಾ ಅಂದರು ಕಿಟ್ಟಿ ಹೇಳ್ದ ಇಲ್ಲ ಸಾರ್ ಹೋಮ್ವರ್ಕು ನಮ್ಮಮ್ಮನೇ ಮಾಡೋದು ಅಂತ ಹೇಳ್ದ ಹೋಮು ಮನೆಯಲ್ಲಿ ಕೆಲಸ ಮಾಡೋದು ಹಾಗೆ ಅಂತ ಮಕ್ಕಳು ಅರ್ಥ ಮಾಡಿಕೊಳ್ಳತಕ್ಕಂತಹ ವಿಧಾನಗಳು ಆ ಥರ ಆಮೇಲೆ ಟೀಚರು ಕ್ವಶನ್ ಮುಂದುವರಿಸಿದ್ರು ಕಿಟೋ ರಾಜ ರಾಮ ಮೋಹನ್ ರಾಯ ಯಾರೋ ಸಾರ್ ಅವ್ರ ನಾಲ್ಕು ಜನ ಸ್ನೇಹಿತರು ಸಾರ್ ಅಂದ ಅವನು ಬಿಡಿಸ್ಕೊಂಡ ರಾಜ ಬೇರೆ ರಾಮ ಬೇರೆ ಮೋಹನ ಬೇರೆ ರಾಯ ಬೇರೆ ಅಂತ ಸರಿ ಅಷ್ಟರೊಳಗೆ ಎಂಟರ ಬಾಗಿಲಲ್ಲಿ ಒಂದು ಹುಡುಗ ಬಂದು ನಿಂತ್ಕೊಂಡ ಕೇಳಿದ್ರು ಯಾಕೋ ಶಾಲೆಗೆ ತಡವಾಗಿ ಬಂದೆ ಅಂದ್ರೆ ಮೇಷ್ಟ್ರು ಸಾರ್ ಅಲ್ಲೊಂದು ಬೋರ್ಡ್ ಹಾಕಿದರು ಸಾರ್ ಇದು ಶಾಲಾ ವಲಯ ನಿಧಾನವಾಗಿ ಹೋಗಿ ಅಂತ ಬೋರ್ಡ್ ಹಾಕಿದ್ರು ಸರ್ ಆ ಕಾರಣಕ್ಕೋಸ್ಕರನೇ ನಾನು ಲೇಟಾಗಿ ಬಂದೆ ಅಂತ ಹೇಳಿದ ಯಾವಾಗಲೂ ಈ ಟೀಚರ್ ಪಾಡ್ ಟೀಚರ್ ಮಾಡ್ಕೊತ ಪಾಠ ಮಾಡ್ತಾಯಿರ್ತಾರೆ ನಡು ನಡುವೆ ಮಕ್ಕಳು ಅವರವರು ಎಷ್ಟೋ ಪಿಸ ಅಂತ ಮಾತಾಡ್ಕೋತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಹಿಂಗೆ ಅನ್ನಲ್ಲ ಅವನು ಅವಾಗ ಎಲ್ಲರೂ ನಕ್ರಲ್ಲ ಸೊ ಅವ್ರಿಗೂ ಜೋಕ್ಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅನಿಸುತ್ತೆ ರಾಮು ಕೇಳ್ತಾನೆ ಏ ನೀನು ಶಾಂಪು ಹಾಕ್ಕೊಂಡು ಸ್ನಾನ ಮಾಡ್ತೀಯಾ ಅಥವಾ ಸೀಗ ಪುಡಿ ಹಾಕ್ಕೊಂಡು ಸ್ನಾನ ಮಾಡ್ತೀಯೋ ಅಂತಾನೆ ಅದಕ್ಕೆ ರಾಜು ಹೇಳ್ತಾನೆ ಏ ನಾ ಬಾಲ್ಟ್ ಹಾಕ್ಕೊಂಡು ಸ್ನಾನ ಮಾಡ್ತೀನಿ ಕಣ ಅಂತ ಹೇಳ್ತಾನೆ ಆಗ ರಾಮು ಹೇಳ್ತಾನೆ ರಾಜ ನಿನಗೆ ಮಳೆ ಇಷ್ಟನೋ ಬಿಸಿಲು ಇಷ್ಟನೋ ಅಂತ ಕೇಳ್ತಾನೆ ರಾಜು ಹೇಳ್ತಾನೆ ನಂಗೆ ಮಳೆನೇ ಇಷ್ಟ ಯಾಕೆ ಅಂತಂದರೆ ಮಳೆ ಬಂದರೆ ಶಾಲೆಗೆ ರಜಾ ಸಿಗುತ್ತಲ್ವಾ ಅಂತ ಅವರವರ ತಲೆ ಏನೇನು ಯೋಚನೆ ಮಾಡುತ್ತೆ ಅಂತ ಅಷ್ಟರೊಳಗೆ ಮುಂದಿನ ಪಿರಿಡು ಕನ್ನಡ ಪಿರಿಯಡ್ ಬಂತು ಆಗ ಟೀಚರ್ ಬಂದು ಪ್ರಾಸ ಅಂತ ಬೋರ್ಡ್ ಮೇಲೆ ಇವತ್ತಿನ ವಿಷಯ ಪ್ರಾಸ ಅಂತ ಪ್ರಾಸಬದ್ಧವಾಗಿ ಮಾತಾಡೋಣ ಅಂದ್ಬಿಟ್ಟು ನನ್ನ ಮಾತು ಕೇಸರಿ ಬಾತೋ ಈ ಈ ತರಹ ಉದಾಹರಣೆಗಳಲ್ಲಿ ನೀವು ಪ್ರಾಸವಾಗಿ ಹೇಳಿ ಅಂತ ಹೇಳಿದ್ರು ಒಂದು ಹುಡುಗ ನಿಂತ್ಕೊಂಡ ನಮ್ಮಪ್ಪ ಲಕ್ಷಾಧೀಶ್ವರ ಅಂದ ಎರಡನೇ ನಿಂತ್ಕೊಂಡ ನಮ್ಮಪ್ಪ ಕೋಟ್ಯಾಧೀಶ್ವರ ಅಂದ ಮೂರನೇವು ನಿಂತ್ಕೊಂಡ ನಮ್ಮಪ್ಪ ಗೊಮ್ಮಟೇಶ್ವರ ಹಾಗೆ ಆಯಿತಾ ಮಕ್ಕಳ ಆ್ಯಟಿಟ್ಯೂಡ್ಸು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಪರೀಕ್ಷೆ ಮೊದಲು ಮೇಸ್ಟ್ರು ನೋಡ್ದಾಗ್ಲೆಲ್ಲ ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಆಫ್ಟರ್ನೂನ್ ಸರ್ ಗುಡ್ ಈವ್ನಿಂಗ್ ಸರ್ ಗುಡ್ ನೈಟ್ ಸರ್ ಅಂತ ನೋಡಿದಾಗ್ಲೆಲ್ಲ ಹೇಳ್ತಾ ಇದ್ದ ಆ ವಿದ್ಯಾರ್ಥಿ ಫಲಿತಾಂಶ ಬಂದ ಮೇಲೆ ಗುರುಗಳು ಅವನನ್ನು ನೋಡಿಬಿಟ್ಟು ಯು ಅವ್ರ ಇಂಗ್ಲೀಷ್ ಟೀಚರು ಯು ಅಂತ ಪ್ರಶ್ನೆ ಮಾಡಿದರು ಈ ಪ್ರಶ್ನೆಗೆ ಅವನೇನು ಉತ್ತರ ಕೊಟ್ಟ ಹೂ ಆರ್ ಯು ಅದಕ್ಕೆ ಹೇಳ್ತಾರೆ ಉಪಾಧ್ಯಾಯಶ್ಚ ವೈದ್ಯಶ್ಚ ಕಾರ್ಯ ಅಂತೆ ಅಪ್ರಯೋಜಕ ಅಂತ ಹೇಳೋ ಮಾತು ನಮಗೆ ಇಲ್ಲಿ ನೆನಪು ಬರುತ್ತೆ ಆವತ್ತು ಸ್ಕೂಲು ಇನ್ಸ್ಪೆಕ್ಷನ್ ಇತ್ತು ಇನ್ಸ್ಪೆಕ್ಷನ್ಗೆ ಮಕ್ಕಳನ್ನೆಲ್ಲ ಪರೀಕ್ಷೆ ಮಾಡಬೇಕು ಅಂತ ಇನ್ಸ್ಪೆಕ್ಟ್ರು ಪ್ರಶ್ನೆ ಕೇಳಿದರು ಏ ದ್ರೌಪದಿಗೆ ವಸ್ತ್ರಾಪಹರಣ ಯಾರು ಮಾಡಿದ್ದು ಅಂತ ಶಿಕ್ಷಣಾಧಿಕಾರಿಗಳು ಪ್ರಶ್ನೆ ಕೇಳಿದ್ರು ಒಂದು ಹುಡುಗನ ಕೇಳಿದ ತಕ್ಷಣ ನಾನಲ್ಲ ಸರ್ ಅಂದ ಆಸ್ಟ್ಗೆ ಮುಖ್ಯೋಪಾಧ್ಯಾಯರು ಬಂದರು ನಾನಲ್ಲ ಅಂತ ಅವನು ಹೇಳ್ತಾ ಇದ್ದಾನಲ್ಲ ಸರ್ ಅವನನ್ನು ಯಾಕೆ ನೀವು ಪೀಡಿಸ್ತೀರಿ ಬಿಟ್ಟುಬಿಡಿ ಅಂತ ಹೇಳಿದರು ಅಂದರೆ ಇಲ್ಲಿ ಶಿಕ್ಷಕರು ಕೂಡ ವಿಷಯಗಳನ್ನು ತಿಳ್ಕೊಂಡಿರಲ್ಲ ಅನ್ನೋದನ್ನ ನಾವು ಈ ಜೋಕ್ಸ್ ಆದರೂ ಕೂಡ ಎಚ್ಚೆತ್ಕೊಳ್ಬೇಕಾದಂತಹ ವಿಷಯ ಅದು ಆಮೇಲೆ ಟೀಚರು ಪಾಠ ಮಾಡ್ತಾ ಇದ್ದರು ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ಮೈ ಹೆಡ್ ಅನ್ನೋ ಇದನ್ನು ಹೇಳ್ತಾಯಿದ್ರು ಮೈ ನನ್ನ ಹೆಡ್ ತಲೆ ಮೈ ಹೆಡ್ ನನ್ನ ತಲೆ ಅಂತ ಪಾಠ ಮಾಡಿದ್ರು ಕೇಳಿಸ್ಕೊಂಡು ಬಂದಂತಹ ಶಿಷ್ಯ ಮನೆಗೆ ಬಂದ ಮೈ ಹೆಡ್ ನನ್ನ ತಲೆ ಮೈ ಹೆಡ್ ನನ್ನ ತಲೆ ಅಂತ ಹೇಳ್ತಾ ಇದ್ದ ಇದನ್ನು ಕೇಳಿಸ್ಕೊಂಡಂತಹ ಅವರಮ್ಮ ಏನು ಮಾಡಿದ್ಲು ಏಯ್ ಮೈ ಹೆಡ್ ಅಂದರೆ ತಲೆ ಅಲ್ವೋ ಮೈ ಹೆಡ್ ಅಂದರೆ ನನ್ನ ತಲೆ ಅಂದರು ಅವರಮ್ಮ ಅವನು ಮೈ ಹೆಡ್ ನಮ್ಮಮ್ಮನ ತಲೆ ಮೈ ಹೆಡ್ ನಮ್ಮಮ್ಮನ ತಲೆ ಅಂತ ಅನ್ನೋದಕ್ಕೆ ಶುರು ಮಾಡಿದ ಅವ್ರ ತಂದೆ ಆಫೀಸ್ಗೆ ಹೋಗಿರೋ ಅಂಥವರು ಅವರು ಬಂದರು ಯಾರೋ ಹೇಳಿದ್ದು ಮೈ ಹೆಡ್ ಅಂತಂದರೆ ನಿಮ್ಮಮ್ಮನ ತಲೆ ಎಲ್ಲ ಕಣ ನನ್ನ ತಲೆ ಕಣೋ ಅಂದರು ಅವರ ಅಪ್ಪ ಇವನು ಮೈ ಹೆಡ್ ನಮ್ಮ ಅಪ್ಪನ ತಲೆ ಮೈ ಹೆಡ್ ನಮ್ಮ ಅಪ್ಪನ ತಲೆಯಿಂದ ಮಾರನೇ ದಿವಸ ತರಗತಿಗೆ ಹೋದ ತಕ್ಷಣ ಶಿಕ್ಷಕರು ಕೇಳಿದರು ನೆನ್ನೆ ಪಾಠ ಇಲ್ಲ ನಿಮಗೆ ಅರ್ಥ ಆಗಿದೆಯಾ ಏನಾದರೂ ಅನುಮಾನ ಉಂಟಾ ಅಂದರೆ ಸಾರ್ ಅಂತ ಒಬ್ಬ ಕೈ ಏನು ನೀವು ನೆನ್ನೆ ಹೆಡ್ ಅಂದರೆ ನನ್ನ ತಲೆ ಅಂತಲ್ವ ಹೇಳಿದ್ದು ಹೌದು ನಮ್ಮಮ್ಮ ಹೇಳಿದ್ರು ನನ್ನ ತಲೆ ಅಂತ ನಮ್ಮ ಅಪ್ಪ ಹೇಳಿದ್ರು ನನ್ನ ತಲೆ ಅಂತ ಈಗ ನೀವು ಹೇಳಿ ಸರ್ ಮೈ ಹೆಡ್ ಅಂದರೆ ಮೇಷ್ರು ತಲೆ ಅಂದ್ಕೊಳ್ಳ ನಮ್ಮ ಅಪ್ಪನ ತಲೆ ಅಂದ್ಕೊಳ್ಳ ನಮ್ಮಮ್ಮನ ತಲೆ ಅಂತ ಅಂದ್ಕೊಳ್ಳ ಹಾಂ ಹಾಗೆ ಅಂತ ಪ್ರಶ್ನೆನ ಕೇಳಿದ ಅವನು ಆವಾಗ ಟೀಚರ್ ಹೇಳಿದರು ಈ ಅನುಮಾನ ಅನ್ನೋದು ಬಂದಾಗ ಸರಿಯಾಗಿ ಉತ್ತರವನ್ನು ನಾವು ತಿಳಿಸಬೇಕು ಆ ಥರ ಉತ್ತರವನ್ನು ತಿಳಿಸತಕ್ಕಂಥದ್ದು ಟೀಚರು ಹೇಳಿ ಎಕ್ಸ್ಪ್ಲೈನ್ ಮಾಡಿದರು ಯಾರೇ ಹೇಳಿದ್ರು ಕೂಡ ಮೈ ಅನ್ನೋ ಶಬ್ದಕ್ಕೆ ನನ್ನ ಅಂತಲೇ ಅರ್ಥ ಹೆಡ್ ಅಂದರೆ ತಲೆ ಅಂತಲೇ ಅರ್ಥ ಅದು ಯಾರೇ ಹೇಳಿದ್ರು ಅದು ಅವ್ರ ತಲೆನೇ ಅಂದ್ಕೋಬೇಕು ಅಂತ ಎಲ್ಲ ವಿವರಣೆನ ಕೊಟ್ಟರು ಸರಿ ಹುಡುಗ ಒಂದು ಕನ್ನಡಕದ ಅಂಗಡಿಗೆ ಹೋದ ಹೋದ ತಕ್ಷಣ ಕನ್ನಡಕ ನೋಡ್ತಾ ಇದ್ದ ಅನ್ನೋ ಹುಡುಗ ಹೋದ ಅಂಗಡಿ ಅಂಗಡಿಯವನು ಹೇಳಿದೆ ನೋಡಪ್ಪ ಈ ಕನ್ನಡಕ ಹಾಕ್ಕೊಂಬಿಟ್ರೆ ಏನು ಬೇಕಾದರೂ ಓದ್ಬಿಡ್ಬೋದು ಅಂತ ಹೇಳಿದೆ ಗುಂಡ ಹೇಳಿದೆ ಹೌದಾ ಇಂಗ್ಲೀಷು ಹಿಂದಿ ತಮಿಳು ತೆಲುಗು ಎಲ್ಲ ಓದ್ಬೌದ ಈ ಕನ್ನಡಕ ಹಾಕ್ಕೊಂಬಿಟ್ರೆ ಅಂದ ಹೌದಪ್ಪ ಎಲ್ಲ ಓದ್ಬೋದು ಅಂತ ಅಯ್ಯೋ ಶಿವನೇ ಇನ್ಮೇಲೆ ನಾನು ಯಾಕೆ ಈ ಪುಣ್ಯ ಶಾಲೆಗೆ ಹೋಗಬೇಕು ಸ್ಕೂಲ್ಗೆ ಹೋಗ್ಬೇಕು ಮೇಷತ್ರ ಎಲ್ಲ ಬೈಸ್ಕೋಬೇಕು ಓದ್ ಬರಿಬೇಕು ಅದಕ್ಕೆ ಯಾಕೆ ಹೋಗಬೇಕು ಅಂತ ಒಂದು ಕನ್ನಡಕ ಕೊಟ್ಬಿಡ್ರಿ ಇಂಥ ಖುಷಿಯಾಗಿ ಅವನೊನ್ ಕನ್ನಡಕ ಕೊಂಡ್ಕೊಂಡ್ರೆ ಸಾಕು ಅಂತ ಕನ್ನಡಕ ಕೊಂಡ್ಕೊಂಡ್ಬಿಟ್ಟ ಅರ್ಥ ಯಾವ ಥರ ಆಗಿಬಿಡತ್ತೆ ಅಂತ ಸರಿ ಒಂದು ಹುಡುಗಿ ಮೀರಾ ಅವಳು ಅಂಗಡಿಗೆ ಹೋದ್ಲು ರೀ ಇಲಿಪ ಶಣ ಇದೆಯಾ ಹ್ಞೂ ಇದೆ ಬೇಗನಿದೆಯಾ ಇದೆ ಟಿಕ್ ಟ್ವೆಂಟಿ ಅದೂ ಇದೆ ಪಾಲಿಡಾಲ ಅದೂ ಇದೆ ಅಂತ ಒಂದೊಂದಾಗಿ ಕೇಳ್ತಾನೆ ಎಲ್ಲದಕ್ಕೂ ಇದೆ ಅಂದ್ಬಿಟ್ಟು ನಿನಗೇನು ಬೇಕು ಮೊದಲು ಅದು ಹೇಳೋ ಇದೆಯಾ ಅದಿದೆಯಾ ಅಂತ ಕೇಳ್ತೀಯ ಅಂದರೆ ಇಲ್ಲ ನಮ್ಮ ಟೀಚರು ಇದೆಲ್ಲ ವಿಷ ಅಂತ ಹೇಳಿದರೆ ಚೆನ್ನಾಗಿ ಕೈ ತೊಳ್ಕೊಂಡು ನನಗೆ ನೂರು ಗ್ರಾಮ್ ಕಡಲೆಕಾಯಿ ಬೀಜ ಕೊಟ್ಬಿಡ್ರಿ ಹಾಗೆ ಅಂತ ಆ ಹುಡುಗಿ ಹೇಳ್ತಾಳೆ ಆಮೇಲೆ ಒಬ್ಬ ಇರ್ತಾನೆ ಎಲ್ಲರೂ ಅಷ್ಟೇ ಒಬ್ರನ್ನೊಬ್ರು ಫೂಲ್ ಮಾಡೋಕ್ಕೆ ಈ ಸ್ಟೂಡೆಂಟ್ಗಳು ಅವರವರು ಮಾತಾಡಿಕೊಂಡು ಹೇಳ್ತಾರೆ ಏ ಒಂದು ಮೇಕೆ ಇದೆ ಅದರ ಹತ್ರ ಮಾತಾಡಿಸ್ಬೇಕು ಮಾತಾಡ್ಸೋಣ ನಾವು ಹೆಂಗೆ ಮಾತಾಡ್ಸೋಣ ಅಂತಂದರೆ ಒಬ್ಬ ಹೇಳ್ತಾನೆ ಏಪ್ರಿಲ್ ನಂತರ ಬರತಕ್ಕಂತಹ ತಿಂಗಳು ಯಾವುದೋ ಅಂತ ಕೇಳಿದ್ರೆ ಅದನ್ನು ಹಿಂಗೆ ಇದು ಮಾಡ್ತಾನೆ ಅದು ಮ್ಯಾನತ್ತೆ ಅದು ಇನ್ನೊಬ್ಬ ಅಂತಾನೆ ಸಾಲಿಲ್ಲ ನಂಗೆ ಡೌಟ್ ಕ್ಲಿಯರ್ ಆಗಿಲ್ಲ ಇನ್ನೊಂದು ಸಲ ಮಾತಾಡ್ಸು ಅಂತಂದರೆ ಇವನು ಹೇಳ್ತಾನೆ ಜೂನ್ ತಿಂಗಳಿಗೆ ಹಿಂದಿನ ತಿಂಗಳು ಯಾವುದು ಅಂತ ಹೇಳು ಅಂದರೆ ಆಗಲೂ ಕೂಡ ಅವನು ಮ್ಯಾ ಅಂತಾನೆ ಅದು ಹೇಳುತ್ತೆ ಏಪ್ರಿಲ್ ಆದಮೇಲೆ ಬರೋದು ಮೇನೆ ಜೂನ್ಗೆ ಹಿಂದಿನ ತಿಂಗಳಾದ್ರೂ ಮೇನೆ ಸರಿ ಒಬ್ಬ ಕಳ್ತನ ಮಾಡಿಬಿಟ್ಟಿರ್ತಾನೆ ಆಗ ಅವನಿಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ ಜಡ್ಜು ಅವನನ್ನು ಕೇಳ್ತಾರೆ ನಿನಗೆ ಓದಕ್ಕೆ ಬರೆಯೋಕ್ಕೆ ಎಲ್ಲ ಬರುತ್ತಪ್ಪ ಅಂತ ಕೇಳ್ತಾರೆ ಅದಕ್ಕೆ ಅಪರಾಧಿ ಹೇಳ್ತಾನೆ ಬರುತ್ತೆ ಸರ್ ಬರೆಯೋಕ್ಕೆ ಬರುತ್ತೆ ಸರ್ ಆದರೆ ನನಗೆ ಓದಕ್ಕೆ ಬರಲ್ಲ ಅಂದ ಅವ್ರಿಗೆ ಆಶ್ಚರ್ಯ ಆಗಿ ಇದೇನು ಹೇಳ್ತೀವಿ ಇರಲಿ ನೋಡೋಣ ಅಂದ್ಬಿಟ್ಟು ಬರೀ ನೋಡೋಣ ಅಂತ ಒಂದು ಕಾಗದನು ಪೆನ್ನನ್ನು ಅವನ ಕೈಲಿ ಕೊಟ್ಟರು ಅವನು ಮನ್ಸಿಗೆ ಬಂದ ಹಾಗೆ ಆ ಪೇಪರ್ ಮೇಲೆಲ್ಲ ಗೀಚ್ದ ಗೀಚ್ಬಿಟ್ಟು ಜಡ್ಜ್ ಕೈ ಕೊಟ್ಟಾಗ ಅವ್ರಿಗೆ ಅರ್ಥನೇ ಆಗಲಿಲ್ಲ ಇದು ಯಾವುದೋ ಇದು ಬ್ರಹ್ಮಲಿಪಿ ಓದೋ ಅಂದಾಗ ಸರ್ ನಾನು ಮೊದಲೇ ಹೇಳಿದ್ದೀನಿ ನನಗೆ ಓದಕ್ಕೆ ಬರೋಲ್ಲ ಬರೆಯೋಕ್ಕೆ ಬರೋದು ಅಂತ ಆವಾಗ ನಮಗೆ ಈ ಸಂದರ್ಭದಲ್ಲಿ ನಮಗೆ ಸರ್ವಜ್ಞನ ಒಂದು ವಚನ ನೆನಪು ಬರುತ್ತೆ ಏನು ಅಂದರೆ ಅದರಲ್ಲಿ ಹೇಳ್ತಾನೆ ಕರೆಯದೆ ಬರುವವನ ಬರೆಯದೇ ಓದುವವನ ಕರೆದು ಕೆರದಲ್ಲಿ ಹೊಡೆ ಸರ್ವಜ್ಞ ಅಂತ ಅಂದರೆ ಬರವಣಿಗೆ ಬರಬೇಕು ಅಂದರೆ ಓದಕ್ಕೂ ಬಂದಿರಬೇಕು ಅಂತ ಆ ವಿಷಯನ ನಾವು ಗಮನ ಮಾಡ್ಕೋಬಹುದು ಆಮೇಲೆ ಇನ್ನು ಕೆಲವರಿಗೆ ವಿಪರೀತ ಕುತೂಹಲ ಎಲ್ಲ ತಿಳ್ಕೋಬೇಕು ಎಲ್ಲ ನೋಡಬೇಕು ಒಂದು ನಾಲ್ಕು ರಸ್ತೆ ಸೇರತಕ್ಕಂತಹ ಜನಜಂಗುಳಿ ಅಲ್ಲಿ ನುಗ್ಗಕ್ಕೂ ಸಾಧ್ಯ ಆಗದೆ ಇರುವಷ್ಟು ಜನ ಇದ್ದರು ಅಲ್ಲಿ ಏನೋ ಆಗಿದೆ ಅಂತ ಗೊತ್ತಾಯಿತು ಒಬ್ಬನಿಗೆ ಅವನು ಅಯ್ಯೋ ಅವರಪ್ಪ ನಾವು ನೋಕ್ ದಾರಿ ಬಿಡ್ರಪ್ಪ ಅಯ್ಯಯ್ಯೋ ಅಂತ ಅವನು ತಲೆ ಚೆಚ್ಕೊಂಡು ಎದೆ ಚೆಚ್ಕೊಂಡು ಅಳ್ತಾ ಇರುವಾಗ ಗಾಬರಿಯಾಗಿ ಅಲ್ಲಿರತಕ್ಕಂಥ ಜನ ಎಲ್ಲ ಜಾಗ ಬಿಟ್ಟುಬಿಟ್ರು ದಾರಿ ಸುಗಮವಾಗಿ ಹೋಯಿತು ನೋಡಿದಾಗ ಏನಿತ್ತು ಅಲ್ಲಿ ಒಂದು ಬಡಕಲ್ಲು ಮುದಿ ಕತ್ತೆ ಸತ್ತು ಬಿದ್ದಿತ್ತು ಇವ್ ನಾನು ಅವರಪ್ಪ ಅವರಪ್ಪ ಅಂತ ಬೇರೆ ಹೇಳ್ಕೊಳ್ತಾ ಇದ್ನೆಲ್ಲ ಹಾಗೆ ಆಮೇಲೆ ಕೆಲವರಿಗೆ ಒಂದೊಂದು ಭಾಷೆಯ ಹುಚ್ಚು ಆ ಭಾಷೆಲಿ ಮಾತಾಡಬೇಕು ಅಂತ ಒಬ್ಬನಿಗೆ ಪಾಪ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅಂತ ಹುಚ್ಚು ಅವನು ಅವನಿಗೆ ಬರ್ತಾ ಇದ್ದಿದ್ದು ಮೂರೇ ಪದ ಎಸ್ ನೋ ಥ್ಯಾಂಕ್ ಯು ಇದು ಮೂರು ಬರ್ತಾಯಿತ್ತು ಆಗ ಕಳ್ಳನ್ನು ನ್ಯಾಯಾಧೀಶರು ಕೇಳಿದ್ರು ಮಾಲನ್ ಕದ್ಯಾ ಅಂದರು ಕಳ್ಳ ಟೀವಿನ ಎಸ್ ಸರ್ ಅಂದ ಹಾಗಿದ್ರೆ ವಾಪಸ್ ಕೊಟ್ಬಿಡು ನೋ ಸರ್ ಅಂದ ಜೈಲಿಗೆ ಹೋಗಕ್ಕೆ ರೆಡಿನಾ ಅಂತ ಕೇಳಿದ್ರು ಆಲ್ ರೈಟ್ ಅಂತ ಹೇಳಿದ ಅವನು ಹಾಗೇ ಹೇಗೆ ಅಂತ ಮಕ್ಕಳು ಸರಿಯಾಗಿ ಕೇಳಿಸ್ಕೊಳ್ಳದೆ ಹೋದರೆ ಅರ್ಥ ಮಾಡ್ಕೊಳ್ಳೋದೆ ಹೋದರೆ ಏನೇನು ಆಗಿಬಿಡುತ್ತೆ ಅಂತ ಆ ಅಮ್ಮನಿಗೆ ಮನೆಯಲ್ಲಿ ಮೆಣಸು ಜೀರಿಗೆ ಖಾಲಿಯಾಗಿತ್ತು ಮಗುನ ಕರೆದ್ರು ಏಯ್ ಅಂಗಡಿಗೆ ಹೋಗೋ ಮೆಣಸು ಜೀರಿಗೆ ತೊಗೊಂಡ್ಬಾರು ಅಂದರು ಅವನೇನು ಮಾಡ್ದ ಹಿಂದಿನ ಕಾಲ್ ಪೀರಿಯಡ್ನಲ್ಲೇ ಪದ ವಿಭಾಗವನ್ನು ಪಾಠ ಮಾಡಿದರು ಟೀಚರು ಸ್ಕೂಲ್ನಿಂದ ಆವಾಗಷ್ಟೇ ಬಂದಿದ್ದ ಪದ ಬಿಡಿಸತಕ್ಕಂಥದ್ದನ್ನೆಲ್ಲ ಆದರೆ ಕೆಲವು ಸಲ ಪದ ಹೆಂಗೆ ಬಿಡಿಸ್ಬಿಡ್ತಾರೆ ಅಂದರೆ ಗಂಡ ಬೇರುಂಡ ಆ ಬಿಡಿಸೋ ಅಂದರೆ ಗಂಡ ಬೇರೆ ಉಂಡ ಹಾಗೆ ಕೂಡ ಬಿಡಿಸ್ಬಿಡ್ತಾರೆ ಈ ಹುಡುಗ ಏನು ಮಾಡ್ದೆ ಅಂಗಡಿಗೆ ಹೋದ ರೀ ಮೇಣ ಕೊಡ್ರಿ ಒಂದು ಮೇಣ ಕೊಟ್ಟ ಸೂಜಿ ಕೊಡ್ರಿ ಸೂಜಿನೂ ಕೊಟ್ಟ ರಿಗೆ ಕೊಡ್ರಿ ರಿಗೇ ನಮ್ಮಲ್ಲಿಲ್ಲ ಅಂದರು ಮನೆಗೆ ಬರ್ರಂತಂಗೆ ಬಾಯಿನಲ್ಲೇ ಬಸ್ಬಿಟ್ಕೊಂಡು ಹೋಗಿದ್ದ ಬಂದ ಅಮ್ಮ ತಗೋ ಮೇಣ ಸೂಜಿ ಎರಡೇ ಸಿಕ್ಕಿದ್ದು ರಿಗೆ ಇಲ್ವಂತೆ ಹಾಗೆ ಅಂತ ಹೇಳ್ದೆ ಅದು ಮೆಣಸು ಜೀರಿಗೆ ಕಣೋ ನಾನು ಹೇಳಿದ್ದು ಅಂದರೆ ಹಿಂದಿನ ಪೀರಿಯಡ್ನಲ್ಲಿ ಪದವಿಭಾಗ ಪಾಠ ಕೇಳಿದ್ನಲ್ಲ ಅದರ ಎಫೆಕ್ಟು ಇಲ್ಲಿ ಅಮ್ಮನ ಮುಂದೆನೂ ಆಯಿತು ಸರಿ ಟೀಚರು ಈಗೆಲ್ಲನೂ ಉಕ್ತ ಲೇಖನ ಅಂತ ಅದನ್ನೆಲ್ಲ ಬರಿಬೇಕಾದ್ರೆ ಬೋರ್ಡ್ ಮೇಲೆಲ್ಲ ವಿದ್ಯಾರ್ಥಿಗಳ ಕೈಲೆಲ್ಲ ಬರೆಸ್ತಿದ್ರು ಈ ಜಾಗದಲ್ಲಿ ಯಾರು ಮೂತ್ರ ವಿಸರ್ಜಿಸಬಾರದು ಅಂತ ಬರೀಂದರು ಹುಡುಗ ಏನು ಬರೆದ ಈ ಜಗದಲ್ಲಿ ಯಾರೂ ಮಲ ಹತ್ರ ವಿಸರ್ಜಿಸಬಾರದು ಅಂದರೆ ಜಾಗ ಅಂತ ಒಂದು ದೀರ್ಘ ಅವನು ಹಾಕದೇ ಇದ್ದಿದ್ದರಿಂದ ಈ ಜಗ ಆಯಿತು ಸರಿ ನಗು ಬಂತು ಇಲ್ಲಪ್ಪ ಅದಕ್ಕೆ ದೀರ್ಘ ಹಾಕಬೇಕು ಇಲ್ಲದೆ ಹೋದರೆ ಅರ್ಥಗಳು ಅನರ್ಥಗಳೇ ಆಗಿಬಿಡುತ್ತೆ ಅಂದರು ಈ ಹೂ ಸುವಾಸನೆಯಾಗಿದೆ ಬರಿಯಪ್ಪ ಅಂದರು ಅವನ ಈಗ ತನ್ನ ಭಾಗ ಮಾಡೋ ಹೋಗ್ತೀನಿ ಈ ಹೂಸು ವಾಸನೆ ಆಗಿದೆ ಅಂತ ಅವನು ಬರ್ದ ಅಂದರೆ ಅವನು ಅಕ್ಷರನ ಪದ ಈ ಥರ ಈ ಕಡೆಗೆ ಹೂ ಸುವಾಸನೆ ಆಗಿಬಿಟ್ಟು ಹೋಗ್ಬಿಟ್ಟು ಹೂಸು ಹೋಗ್ಬಿಟ್ಟು ವಾಸನೆ ಆಗಿದೆ ಅಂತಾಯಿತು ಈ ಥರ ಮಕ್ಳುಗಳು ಎಷ್ಟೋ ಸಲ ಬರಿಬೇಕಾದ್ರೆ ಸ್ವಲ್ಪ ಅಂದರೆ ಸೊಪ್ಪ ಅಂತ ಬರೀತಾರೆ ಒಂದು ಹುಡುಗ ಹೇಳಿದ್ದ ಅನಾಫಿಲೀಸ್ ಹೆಣ್ಣು ಸೊಳ್ಳೆಯು ಮಲೇರಿಯಾ ರೋಗವನ್ನು ಹರಡುತ್ತದೆ ಅಂತ ಅವನು ಉತ್ತರದಲ್ಲಿ ಬರ್ ಬರೆದಿದ್ದ ಅನಾಫಿಲೀಸ್ ಹೆಣ್ಣು ಸೂಳೆಯು ಆ ಉತ್ತರದಲ್ಲಿ ಪತ್ರಿಕೆಯಲ್ಲಿ ನಾವು ನೋಡಿದ್ದು ಮಲೇರಿಯಾ ರೋಗವನ್ನು ಅಂದರೆ ಸೊಳ್ಳೆಯು ಹೋಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿಂದ ಅರ್ಥಗಳು ತುಂಬ ಅನರ್ಥಗಳನ್ನು ಉಂಟು ಮಾಡಿಬಿಡುತ್ತೆ ಅದು ಸರಿ ತಂದೆಗೆ ಮಗನಿಗೆ ಏನು ಹೇಳಿದ್ರು ಸರಿಯಾಗಿ ಎಡವಟ್ಟೆ ಯಾವ ಕೆಲಸನೂ ಮಾಡಲ್ಲ ಅದಕ್ಕೆ ತಂದೆ ಮಗನ ಬೈದರು ನಾಲಾಯಕ್ಕು ಕಣೋ ನೀನು ಅಂತ ಬೈದರು ಅವನೇನು ಅರ್ಥ ಗೊತ್ತಾ ಫ್ರೆಂಡ್ಸ್ ಹತ್ರ ಹೋಗಿ ನಮ್ಮಪ್ಪ ಹೇಳಿದ್ದಾರೆ ಯಾವ ಕೆಲಸ ಮಾಡಬೇಕಾದ್ರೆ ನಾ ಲಾಯಕ್ಕಂತೆ ಅಂದರೆ ನಾನೇ ಲಾಯಕ್ಕು ಅವ್ರ ನಾಲಾಯಕ್ಕು ಅಂದರೆ ಉಪಯೋಗ ಇಲ್ಲ ಅಂತ ಹೇಳಿದ್ದು ಇವ್ನ ಅರ್ಥ ಮಾಡ್ಕೊಂಡಿದ್ದು ಎಲ್ಲದಕ್ಕೂ ನಾ ಲಾಯಕ್ಕು ನಾನೇ ಲಾಯಕ್ಕು ಎಲ್ಲದಕ್ಕೂ ಪರ್ಫೆಕ್ಟ್ ಅಂತ ಅಂದ್ಕೊಂಡೆ ಹಾಗೇ ಈ ಮಕ್ಕಳು ಕೆಲವು ಸಲ ಅತಿ ಬುದ್ಧಿವಂತಿಕೆನ ತೋರಿಸ್ಬಿಡ್ತಾರೆ ನಮ್ಮ ಮಕ್ಕಳು ಬಗ್ಗೆ ನಾವು ಕೆಲವು ಸಲ ಅಸೆಸ್ ಮಾಡತಕ್ಕಂಥದ್ದು ಹೇಗೆ ಮಾಡಿರ್ತೀವಿ ಅನ್ನೋದಕ್ಕೆ ತಂದೆಗೆ ಮಗ ಹೇಳಿದೆ ಆ ಮಗನಿಗೆ ಈ ನಾಯಿ ಮರಿ ಸಾಕೋ ಹುಚ್ಚು ಅವ ನಾಯಿ ಮರಿನ ಎತ್ಕೊಂಡು ಬಂದ ಕಂಕ್ಲಲ್ಲಿ ಇಟ್ಕೊಂಡು ಅಪ್ಪ ಅದಕ್ಕೆಲ್ಲ ಸ್ನಾನ ಮಾಡಿಸಿದ್ದ ಹಣೆಗೆಲ್ಲ ಎಲ್ಲ ಇಟ್ಟಿದ್ದ ಒಂದು ದಾರ ಹಕ್ಕತ್ತಿಗೆಲ್ಲ ಕಟ್ಟಿದ್ದ ಅವನ ಮನಸ್ಸಿನಲ್ಲಿ ಅದು ದೇವರಿಗೆ ಸಮ ಅಪ್ಪ ನಮಸ್ಕಾರ ಮಾಡಪ್ಪ ಇದಕ್ಕೆ ಅಂದ ಆ ಇದು ಡಾಗ್ ಏನೋ ಗಾಡಿಗೆ ನಮಸ್ಕಾರ ಮಾಡಬೇಕಪ್ಪ ಡಾಗಲ್ಲ ಅಂದರು ಅವನೇನು ಗೊತ್ತಾ ಕಾಲ್ ಮೇಲೆ ಕೆತ್ತ ತಲೆ ಕೆಳಕ್ಕೆ ಬಿಟ್ಟ ಅದನ್ನ ಈಗ ನಮಸ್ಕಾರ ಮಾಡು ಅಂತ ಏನು ಡಿ ಓ ಜಿ ಡಾಗ್ ಈಗ ತಳ್ಕಂಬಳ್ತಾ ಇತ್ತಲ್ವ ಜಿಓ ಡಿ ಗಾಡಾಗಲಿಲ್ವಾ ಆಯ್ ಇವಾಗ ನೀನು ಮಾಡಬಹುದು ಅಲ್ವಾ ಹಾಗೆ ಅಂತ ಹೇಳ್ದ ನಮ್ಮ ಮಕ್ಕಳುಗಳ ಒಂದು ತಲೆ ಬುದ್ಧಿವಂತಿಕೆಗಳ ಬಗ್ಗೆ ನಮಗೆ ಕೆಲವು ಸಲ ಆಶ್ಚರ್ಯ ಆಗುತ್ತೆ ಅವರವರೇ ಮಾತಾಡ್ಕೋತಾರೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಒಂದು ಹಲ್ಲಿನ ಡಾಕ್ಟ್ರಾ ಅಂತ ಒಂದು ಹುಡುಗ ಪ್ರಶ್ನೆ ಕೇಳ್ತಾನೆ ಡಾಕ್ಟ್ರ್ ಥರ ಇಲ್ಲಪ್ಪ ನಾನು ಮೂವತ್ತೆರಡು ಹಲ್ಲಿನ ಡಾಕ್ಟ್ರು ಇವನು ಒಂದು ನೀವು ಒಂದು ಹಲ್ಲಿನ ಡಾಕ್ಟ್ರಾ ಆದರೆ ಒಂದು ಹಲ್ಗಲ್ವಲ್ಲ ಹಾಗೆ ಹಾಗೇ ಇಲ್ಲಿ ಕೇಳ್ತಾನೆ ಫ್ರೆಂಡು ಇನ್ನೊಬ್ಬನ ಏಯ್ ಲಾಡೂನ ಮೇಲಿಂದ ಲಾಡು ಮೇಲಿಂದ ಬಿದ್ದರೆ ಏನೋ ಆಗುತ್ತೆ ಅಂತ ಹೇಳಿದ್ರೆ ಬೂಂದಿ ಆಗುತ್ತೆ ಲಾಡು ಮೇಲಿಂದ ಬಿದ್ದರೆ ಬೂಂದಿ ಅಂದರೆ ಈ ಮಕ್ಕಳು ಆಡತಕ್ಕಂತಹ ಒಂದು ಮಾತನ್ನು ಕೂಡ ನಾವು ಎಂಜಾಯ್ ಮಾಡಿದ್ರೆ ಅದೇ ಜೋಕ್ಸ್ ಅಂದರೆ ಬೇರೆ ಏನೇನೋ ಅನ್ನೋದಲ್ಲ ಅದಕ್ಕೆ ಕೂಡ ಡಿ ವಿ ಜಿ ಅವರು ಹೇಳಿದ್ರು ನಗುವು ಸಹಜದ ಧರ್ಮ ಅನ್ನೋ ಮಾತನ್ನು ಹೇಳಿದ್ದಾರೆ ಅವರು ಕಗ್ಗದಲ್ಲಿ ನಗಬೇಕು ನಗಿಸಬೇಕು ಅದು ನನ್ನ ಧರ್ಮ ಅಂತ ತಿಳ್ಕೊಂಡು ನಿಮ್ಮನ್ನು ನಗಿಸೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ನಮಸ್ಕಾರ ಮತ್ತೆ ಭೇಟಿಯಾಗೋಣ ರಾಜಲಕ್ಷ್ಮಿ ಗೋಪಾಲ್